ಮುಳಬಾಗಿಲು ನಮಸ್ಕಾರ, ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಇಂದು ಕಾಶಿಪುರ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಮಾರಿಯಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಊರಿನ ಗ್ರಾಮಸ್ಥರು ಪ್ರತಿಷ್ಠಾಪನೆಗೆ ಸಮಾಜ ಸೇವಕರಾದ ಶಾಂಬಯ್ಯ ಅವರನ್ನು ಆಹ್ವಾನ ಮಾಡಿದರು. ಶಾಂಬಯ್ಯನವರು ಕಾಶಿಪುರ ಗ್ರಾಮಕ್ಕೆ ಭೇಟಿ ನೀಡಿ ಮಾರಿಯಮ್ಮನ ದರ್ಶನ ಪಡೆದು ನಂತರ ಶಿವಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಊರಿನೆಲ್ಲ ನೂರಾರು ಮಹಿಳೆಯರಿಗೂ ಅರಿಶಿನ ಕುಂಕುಮ ಜೊತೆ ಸೀರೆಯನ್ನು ಕೊಟ್ಟು ಎಲ್ಲರೂ ಅಷ್ಟ ಆರೋಗ್ಯದಿಂದ ಸುಖಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎಂದು ಆಶ್ವಾಸನೆ ನೀಡಿದರು. ಮತ್ತು ಶ್ರೀ ಮಾರಿಯಮ್ಮನವರ ಪ್ರತಿಷ್ಠಾಪನೆಗೆ ಶಾಂಬಯ್ಯನವರು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಎಂದು ಗ್ರಾಮಸ್ಥರಲ್ಲಿ ಹೇಳಿದರು. ಅಷ್ಟೇ ಅಲ್ಲದೆ ದೇವಸ್ಥಾನದ ಮುಂಭಾಗದಲ್ಲಿ ಮೇಲ್ಛಾವಣಿಯನ್ನು ನಾನೇ ಹಾಕಿಸಿಕೊಡುವೆ ಎಂದು ಭರವಸೆ ಕೊಟ್ಟರು. ನಂತರ ಮಾತನಾಡಿ, ತಾಲೂಕಿನಲ್ಲಿ ಕೊತ್ತೂರು ಮಂಜಣ್ಣ ಮಾಡಿರುವ ಸೇವೆ ತುಂಬಾನೇ ಇದೆ, ಅದೇ ರೀತಿ ನಾವು ನಮ್ಮ ಕೈಲಾದ ಸೇವೆ ತಾಲೂಕಿನ ಜನತೆಗೆ ಮಾಡುತ್ತೇವೆ ಎಂದು ಹೇಳಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಕಿಲಾಗನಿ ಮಂಜುನಾಥ್, ಭೀಮಾಪುರ ರವಿ, ಊರಿನ ಹಿರಿಯರು, ಗ್ರಾಮಸ್ಥರು, ಮಹಿಳೆಯರು ಹಾಜರಿದ್ರು. ವರದಿ ಮುರಳೀಜೆ, ನಾನು ನಿಮ್ಮ ಪೂರ್ವ. ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಕಾಶಿಪುರದ ನಾಗರಿಕರೇ, ಇಲ್ಲಿ ಈ ದಿನ ಹಬ್ಬದ ವಾತಾವರಣ ಇತ್ತು. ನೂರು ದಿನದಿಂದ ಕಾರಣ ಕೇವಲ ಊರವರ ಸಹಕಾರ ಮತ್ತು ಬೇರೆ ದಾನಿಗಳ ಸಹಕಾರದಿಂದ
ಗ್ರಾಮದ ಮೂಲ ದೇವತೆಯಾಗಿರ್ತಕ್ಕಂಥ ಮಾರಮ್ಮನವರ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಆ ದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪೋಷಣೆ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಅದೃಷ್ಟ ಕೋಲಾರದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೊಳ್ಳೆ ನಾಯಕರು ಈ ಕಡೆ ಮೂಡೋಣ ದಿಕ್ಕು ಆ ದೇವರು ಅವರಿಗೆ ಆಶೀರ್ವಾದ ಮಾಡಿ ಅವ್ರಿಗೇನಾದರೂ ಬಿ ಫಾರಂ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ನಮ್ಮ ನಿಮ್ಮ ಎಲ್ಲರ ಅದೃಷ್ಟ. ಯಾಕೆಂದರೆ ಎಲ್ಲ ಬರೋದು ಸೇವ್ ಮಾಡ್ತಾರೆ ಹೊರತು ಸೇವೆ ಮಾಡಲ್ಲ. ಕೆಲವರು ಮಾತ್ರ ಫಸ್ಟು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾರೆ, ಅವರ ಕಷ್ಟ ಸುಖಗಳನ್ನು ನೋಡ್ತಾರೆ, ಗ್ರಹಿಸ್ತಾರೆ. ಅದರಲ್ಲಿಯೂ ಕೂಡ ನಮ್ಮ ಸದ್ದಾಮಣ್ಣವರು ಯಂಗ್ ಅಂಡ್ ಎನರ್ಜೆಟಿಕ್ ಡೈನಮಿಕ್ ಇರೋ, ಯಾಕೆಂದರೆ ನಮಗೆ ಸಂಬಂಧಿಕರು ಆವತ್ತಿಂದ ನೋಡಿದ್ದೀವಿ, ಲೀಡರ್ ಆಲ್ಸೋ. ಈಗಿರೋವಾಗ ದೇವರೇನಾದರೂ ನಮ್ಮ ಗ್ರಾಮ ದೇವತೆ ಮಾರಮ್ಮನವರ ಆಶೀರ್ವಾದದಿಂದ ನಮ್ಮ ತಾಲೂಕಿನಲ್ಲಿ ಇವ್ರಿಗೇನಾದರೂ ಬಿ ಫಾರಂ ಸಿಕ್ಕಿದರೆ ತುಂಬ ಯಶಸ್ವಿಯಾಗಿ ಅವರು ಜೈಗಳಿಸ್ತಾರೆ ಅನ್ನೋದು ಕೂಡ ನಮಗೆ ನೂರಕ್ಕೆ ನೂರರಷ್ಟು ಸತ್ಯ ಆಗಿದೆ. ಅದಕ್ಕೆ ಅವರಿಗೆ ಆ ದೇವಿಯ ಆಶೀರ್ವಾದ ಇರಲಿ. ಸದಾಕಾಲ ನೊಂದ ಜೀವಕ್ಕೆ ನೊಂದ ಜನಗಳಿಗೆ ಸಹಕಾರ ಮಾಡುವಂಥ ಬುದ್ಧಿ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಆಶಿಸ್ತಾ ನಮ್ಮ ಗ್ರಾಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತ ಸ್ವಾಗತ ಸುಸ್ವಾಗತ. ಏನು ಮಾರಮ್ಮನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಆಹ್ವಾನ ನೀಡಿದ್ದಕ್ಕೆ ಮೊದಲಿಗೆ ಈ ಕಾಶೀಪುರದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಇಲ್ಲಿ ಏನು ಕುಲದೇವತೆ ಮಾರಮ್ಮ, ಈ ಊರಿನ ಗ್ರಾಮ ದೇವತೆಯಾದಂಥ ಮಾರಮ್ಮನಿಗೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಹೊಸ ವಿಗ್ರಹವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನ ನೀಡಿದ್ದಕ್ಕೆ ಮೊದಲಿಗೆ ಈ ಗ್ರಾಮಸ್ಥರಿಗೆ ವಂದನೆಗಳು ಮತ್ತೊಮ್ಮೆ ತಿಳಿಸ್ತಾ, ಏನಿವತ್ತು ಕಾಶಿಪುರ ಗ್ರಾಮದಲ್ಲಿ ಏನು ಹಬ್ಬದ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮೊದಲಿಗೆ ನಾನು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ ಈ ಗ್ರಾಮಸ್ಥರಿಗೂ ಹಾಗೂ ಮುಳುಬಾಗಿಲಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಏನು ಇವತ್ತು ಈ ಗ್ರಾಮದಲ್ಲಿ ಮಾರಮ್ಮ ದೇವರು ಇವತ್ತು ಪ್ರಾಥಮ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲಿ ಅವಮಾನ ಕೊಟ್ಟು ನನಗೆ ಭಾಳ ಸ್ವಾಗತವನ್ನು ಅದ್ಧೂರಿಯಾಗಿ ಸ್ವಾಗತ ಕೋರತಕ್ಕಂಥ ನಮ್ಮ ಮಹಿಳೆಯರಿಗೆ ಮೊದಲಿಗೆ ಧನ್ಯವಾದ ತಿಳಿಸ್ತೇನೆ. ಇದೇ ಥರ ಮುಂದಿನ ದಿನ ನಾನೇನಾದರೂ ಕಾಂಗ್ರೆಸ್ ಪಾರ್ಟಿನಲ್ಲಿ ನನಗೆ ಏನು ಅಭ್ಯರ್ಥಿ ಆದರೆ ಇವರೆಲ್ಲರೂ ಸಹಕಾರ ಹೀಗೆ ಇರ್ತದೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಕಾಶಿಪುರದ ಗ್ರಾಮಸ್ಥರಿಗೆ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಇವತ್ತೇನು ಈ ದೇವಸ್ಥಾನದ ಮುಂಭಾಗ ಛಾವಣಿ ಹಾಕ್ಕೊಡೋದಕ್ಕೆ ಹೇಳ್ಕೊಂಡು ಹೇಳಿದ್ದಾರೆ, ಅದನ್ನು ಮುಂದಿನ ದಿನ ನಾನು ಛಾವಣಿನ ಹಾಕ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆ ನೀಡ್ತಾ ಇದ್ದೀನಿ. ಏನು ಸಮಸ್ಯೆ ಏನೋ ಒಂದು ಸೇವೆ ಮಾಡಬೇಕು ಅನ್ಕೊಂಡು ಬಂದಿದ್ದೀವಿ. ಆ ಸೇವೆ ಮನೋಭಾವನೆ ಯಾವತ್ತೂ ನಾವು ಯಾವ ಏನು ಸಂಪಾದನೆ ಮಾಡಿದ್ರು ಯಾವುದು ಶಾಶ್ವತ ಇಲ್ಲ, ಎಲ್ಲನೂ ನಾವು ಇಲ್ಲೇ ಬಿಟ್ಟು ಹೋಗ್ಬೇಕು. ಏನಾರ ನಾವು ಒಳ್ಳೆ ಒಂದು ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿರ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಈ ಧರ್ಮದ ಆದಿನಲ್ಲಿ ನಾವು ನಡೀತಾ ಇದ್ದೀವಿ. ಆ ಧರ್ಮ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಆಲ್ರೆಡಿ ನಾವು ಧರ್ಮ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಬಾರ್ದು, ಅಧರ್ಮನ ನೋಡಬಾರ್ದು ಅಂತ ಏನು ಹೇಳಿದ್ದಾರೆ ಶ್ರೀಕೃಷ್ಣ ಭಗವಂತನು ಮಹಾಭಾರತದಲ್ಲಿ. ಧರ್ಮೋ ರಕ್ಷೋ ರಕ್ಷಿತ ಅಂತ, ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾಲಾಯೇ ತಸ್ಮೈ ನಮಃ ಅಂತ ಹೇಳಿದ್ದಾರೆ. ಕಾಲಕ್ಕೆ ಮುಂದೆ ಎಲ್ಲರೂ ಜೀರೋನೇ, ಕಾಲದ ಮುಂದೆ ಎಲ್ಲರೂ, ಯಾರು ದೊಡ್ಡವರು ಅಲ್ಲ ಯಾರು ಚಿಕ್ಕವರಲ್ಲ, ಕಾಲನೇ ಎಲ್ಲ ನಿರ್ಣಯ ಮಾಡ್ತದೆ. ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕಂದ್ಕೊಂಡು ಒಂದು ಉದ್ದೇಶದಿಂದ ನಾವು ಬಂದಿದ್ದೀವಿ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಈ ಜನಗಳಿಗೆ ಮನಸ್ಕೋಗ್ಬೇಕು. ಆ ಕೆಲಸ ಮುಂದಿನ ದಿನ ಮಾಡಿ ತೋರಿಸ್ತೀವಿ. ಒಂದು ನಮಗೇನೋ ಮುಂದಿನ ದಿನ ಅವಕಾಶ ಸಿಕ್ಕಿದೆ ಆದರೆ ನಮ್ಮದೇ ಆದಂಥ ಒಂದು ಒಳ್ಳೆ ಸೇವಾ ಮನೋಭಾವನೆ ಮಾಡಿ ಇಲ್ಲಿ ನಮ್ಮದೇ ಒಂದು ಹೆಸರಿರಬೇಕು. ಏನು ಇವತ್ತು ಕೊತ್ತೂರು ಮಂಜಣ್ಣವರು ಏನು ಹೆಸರು ಇಲ್ಲಿ ಗಳಿಸಿದ್ದಾರೆ ಶಾಸಕರಾಗಿ, ಮತ್ತೆ ಇವಾಗ ಶಾಸಕರು ಇಲ್ದಿದ್ರೂ ಏನಿವತ್ತು ಅವರು ಸೇವಾ ಮನೋಭಾವನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಮಾಡಬೇಕು, ಒಂದು ಹೆಸರು ಮಾಡಬೇಕು ಅಂತ ನಾವು ಬಂದಿದ್ದೀರಿ. ನಮ್ಮ ಪಾರ್ಟಿನಲ್ಲಿ
ಏನು ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರಿಗೆ ಸಿಕ್ಕಿದ್ರು ನಾವು ಸಂತೋಷವಾಗಿ ಮಾಡ್ತೀವಿ, ಅವ್ರಿಗೂ ಸಪೋರ್ಟ್ ಮಾಡ್ತೀವಿ, ಇಲ್ಲ ನಮ್ಗೆ ಸಿಕ್ಕಿದ್ರು ಅವರು ಮಾಡ್ತಾರೆ ಅಂತ ಒಂದು ಆಶಾಭಾವನ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಾವು ಯಾವತ್ತೂ ಸೇವೆ ಮಾಡಿಕೊಂಡೇ ಹೋಗ್ತಾ ಇರ್ತೀವಿ. ಈಗ ಈಗಾಗಲೇ ನಿಮಗೆ ಗೊತ್ತಿದೆ, ಮೀಡಿಯಾ ಮಾಧ್ಯಮದವ್ರಿಗೆ ಏನು ಅಲ್ಲಿ 600,000 ಆಸನಗಳನ್ನು ಹಾಕಿದ್ರು, ಏನು ಅದಕ್ಕಿಂತ 2 ಪಟ್ಟು 600,000 ಏನು ಆಸನಗಳು ಹಾಕಿದ್ರು ಅದಕ್ಕಿಂತ 2 ಪಟ್ಟು ಜನಸಂಖ್ಯೆ ಜನಸಾಗರವಾಗಿ ಇವತ್ತು ಅಲ್ಲಿ ಬಂದು ನೆರೆದಿದ್ದಾರೆ. ಇದು ಇಡೀ ನಮ್ಮ ದೇಶನೇ ಅದನ್ನು ನೋಡಿದೆ. ಇಂಥ ಒಂದು ಕಾರ್ಯಕ್ರಮ ಇಡೀ ನಮ್ಮ ದೇಶದಲ್ಲೇ ಇದು ಮೊದಲೇ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ಒಂದು ಅಮೃತ ಮಹೋತ್ಸವ ಹುಟ್ಟುಹಬ್ಬದ ಒಂದು ಮಹೋತ್ಸವವನ್ನು ಇಡೀ ದೇಶದಲ್ಲೇ ಯಾವ್ರಿಗೂ ಈ ರೀತಿ ಗೌರವ ಸಿಕ್ಕಿಲ್ಲ. ಅಂಥ ಗೌರವ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿದೆ. ಅದು ನಮ್ಮ ಪಾರ್ಟಿಗೆ ತುಂಬ ಖುಷಿ ಆಗ್ತದೆ. ಮುಂದಿನ ದಿನ ಇದೇ ನಮ್ಮ ಪಾರ್ಟಿ ಮುಂದಿನ ದಿನ ಅಧಿಕಾರ ಬರ್ತದೆ ಅಂತ ಇದು ಒಂದು ಸೂಚನೆ. ಹೌದು, ಸತ್ಯ ಅದು. ನಮ್ಮ ನಾಯಕರಾದಂಥ ಏನು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಆಶೀರ್ವಾದ ಇದೆ. ಪಾರ್ಟಿನಲ್ಲಿ ಎಲ್ರಿಗೂ ಆಶೀರ್ವಾದ ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅವರೊಂದು ಉನ್ನತ ಸ್ಥಾನದಲ್ಲಿ ಇರಬೇಕಾದ್ರೆ ಅವ್ರಿಗೆ ಎಲ್ಲರಿಗೂ ಬೆಂಬಲ ಕೊಡಬೇಕು.